ಹೆಲೋ ನೀಟ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋ ಸ್ವಲ್ಪ ಇಂಪಾರ್ಟೆಂಟ್ ವಿಡಿಯೋ ಆಗುತ್ತೆ ನಿಮಗೆ, ಯಾಕೆಂದರೆ ಈ ವಿಡಿಯೋದಲ್ಲಿ ಐ ವಿಲ್ ಡಿಸ್ಕಸ್ ಅಬೌಟ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ನೀಟ್ ಕಟ್ ಆಫ್. ಕರ್ನಾಟಕದ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್, 24 ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇದೆ, ಅದರ ಕಟ್ ಆಫ್ ಲಾಸ್ಟ್ 2 ಇಯರ್ಸ್ ಕಟ್ ಆಫ್ ಡಿಸ್ಕಸ್ ಮಾಡ್ತೀನಿ. 20-23 ಫಸ್ಟ್ ರೌಂಡ್ ಕಟ್ ಆಫು ಕಂಪೇರ್ಡ್ ವಿತ್ 20-22 ಸೆಕೆಂಡ್ ರೌಂಡ್ ಕಟ್ ಆಫ್. ಸೊ ತುಂಬ ಜನಕ್ಕೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜೇ ಬೇಕು ಅಂತಾರೆ. ಇಂಜಿನಿಯರಿಂಗಲ್ಲಾದರೆ ಪ್ರೈವೇಟಲ್ಲಿ ಫಸ್ಟ್ ಪ್ರಯಾರಿಟಿ ಕೊಡ್ತಾರೆ, BMC, RV, JCE, ಮೈಸೂರು ಈ ಥರ. ಬಟ್ ಎಷ್ಟೇ ಜನ ರಿಚ್ ಇರಲಿ, ಒಳ್ಳೆ ಮಾರ್ಕ್ಸ್ ಬಂತು ಅಂದರೆ ದೇ ಎಕ್ಸ್ಪೆಕ್ಟ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್. ಬಟ್ ಇಂಜಿನಿಯರಿಂಗಲ್ಲೇ ದುಡ್ಡಿದೆ ಅಂದರೆ ಮ್ಯಾನೇಜ್ಮೆಂಟ್ ಕೋಟದಲ್ಲಿ ಹೋಗಿ ಪ್ರೈವೇಟ್ ಕಾಲೇಜಲ್ಲಿ ಅಡ್ಮಿಟ್ ಆಗ್ತಾರೆ. ಬಟ್ ಮೆಡಿಕಲ್ ಕಾಲೇಜಲ್ಲಿ ಎಷ್ಟೇ ರಿಚ್ ಇರಲಿ ಅವರು, ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ತುಂಬ ಫೆಸಿಲಿಟೀಸ್ ಇಲ್ಲ, ನೀಟಾಗಿಲ್ಲ, ಲಿಫ್ಟ್ ಇಲ್ಲ, ಗ್ರಾನೈಟ್ ಇಲ್ಲ, ಮಾರ್ಬಲ್ ಇಲ್ಲ ಅಂದರೂ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೇಕು ಅಂತಾರೆ. ಯಾಕೆಂದರೆ ಅಲ್ಲಿ ಪೇಷಂಟ್ ಲೋಡ್ ತುಂಬ ಚೆನ್ನಾಗಿರುತ್ತೆ, ಡಾಕ್ಟರ್ಸ್ ಎಕ್ಸ್ಪೀರಿಯನ್ಸ್ಡ್ ಆಗಿರ್ತಾರೆ, ಪೇಷಂಟ್ಸು ತುಂಬ ಡಿಫ್ರೆಂಟ್ ಡಿಸೀಸಸ್ಸರು ಬರ್ತಾರೆ. ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಆದರೆ ಪೇಷಂಟ್ ಲೋಡ್ ಇರೋದಿಲ್ಲ, ಸುಮ್ಮ ಸುಮ್ಮನೆ ಎಕ್ಸ್ಟ್ರಾ ಫೈನ್ ಹಾಕಿರ್ತಾರೆ, ಅಡಿಷನಲ್ ಫೀಸ್ ತೊಗೋತಾರೆ. ಹಾಗಾಗಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಿಗೆ ಟಾಪ್ ಮೋಸ್ಟ್ ಪ್ರಿಯಾರಿಟಿ ಕೊಡ್ತಾರೆ ಆಲ್ಮೋಸ್ಟ್ ಆಲ್ ಸ್ಟೂಡೆಂಟ್ಸ್. ಸೊ ಹಿಯರ್ ವಿ ವಿಲ್ ಡಿಸ್ಕಸ್ ಆಲ್ 24 ಕರ್ನಾಟಕ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಕಟ್ ಆಫ್ಸ್ ರೈಟ್ ಫ್ರಮ್ BMC ಟು ಲಾಸ್ಟ್ ಇಯರ್ ಓಪನ್ ಆದಂಥ ಚಿತ್ರದುರ್ಗ ಮೆಡಿಕಲ್ ಕಾಲೇಜ್ವರೆಗೂ. ನಿಮ್ಗೆ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಟಾಪ್ ಮೋಸ್ಟ್ ಮೆಡಿಕಲ್ ಕಾಲೇಜ್ ಅಂದರೆ ಅಕಾರ್ಡಿಂಗ್ ಟು ಕಟ್ ಆಫ್, ಐ ವಿಲ್ ನಾಟ್ ಡಿಸ್ಕಸ್ ಅಬೌಟ್ ದ ಕ್ವಾಲಿಟಿ ಆಫ್ ದ ಕಾಲೇಜ್, ಫೆಸಿಲಿಟೀಸ್ ಆಫ್ ದ ಕಾಲೇಜ್. ಕಟ್ ಆಫ್ ಪ್ರಕಾರ ಯಾವುದು ಒಳ್ಳೆ ಕಾಲೇಜು, ಕಟ್ ಆಫ್ ಪ್ರಕಾರ ಯಾವುದು ಲೋ ಕಟ್ ಆಫ್ ಕಾಲೇಜು, ಯಾವುದು ಹೈ ಕಟ್ ಆಫ್ ಕಾಲೇಜ್. ಸೊ ಕಟ್ ಆಫ್ ಪ್ರಕಾರ ಮಾತ್ರ ನಾನು ಕಾಲೇಜ್ ಹೇಳ್ತೀನಿ, ಯಾಕೆಂದರೆ ಅಲ್ಲಿರೋ ಫ್ಯಾಕಲ್ಟಿ ಬಗ್ಗೆ ಡಿಸ್ಕಸ್ ಮಾಡಲ್ಲ, ಅಲ್ಲಿರೋ ಏನು ರಿಸೋರ್ಸಸ್ ಏನಿದೆ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡಲ್ಲ. ಕಟ್ ಆಫ್ ಪ್ರಕಾರ ಇದು ಹೈ ಕಟ್ ಆಫ್ ಕಾಲೇಜು, ಇದು ಲೋ ಕಟ್ ಆಫ್ ಕಾಲೇಜು, ಇದು ಮೀಡಿಯಮ್ ಕಟ್ ಆಫ್ ಕಾಲೇಜಸ್ ಅಂತ ನಾವು ಡಿಸ್ಕಸ್ ಮಾಡ್ಬೋದು ಅಷ್ಟೇ. ಕ್ವಾಲಿಟಿ ಮೆಷರ್ ಮಾಡೋದಕ್ಕಾಗಲ್ಲ, ವಿ ವಿಲ್ ಡಿಸೈಡ್ ದ ಕ್ವಾಲಿಟಿ ಆಫ್ ದ ಕಾಲೇಜ್ ಆ್ಯಸ್ ಪರ್ ದ ಕಟ್ ಆಫ್. BMC ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜು, ಎಲ್ರಿಗೂ ಗೊತ್ತು ಎಲ್ಲಿದೆ ಏನಂತ, ಕೇರ್ ಮಾರ್ಕೆಟಲ್ಲಿದೆ. ಲಾಸ್ಟ್ ಇಯರು 2995 ಇತ್ತು ಫಸ್ಟ್ ರೌಂಡ್ ಕಟ್ ಆಫ್, ಇದೇ ಇರುತ್ತೆ ಅಂತೇನಿಲ್ಲ ಈ. ಬಟ್ ಈ ವರ್ಷ ಫಸ್ಟ್ ರೌಂಡು ಇದಕ್ಕಿಂತ ಹೈ ಕಟ್ ಆಫ್ ಆದರೂ ಆಗಬಹುದು, 2,500 ನಿಂತ್ಕೋಬಹುದು. ಬಟ್ ಸೆಕೆಂಡ್ ರೌಂಡಲ್ಲಿ ಇದು 3,500-4,000 ಹೋಗಿರುತ್ತೆ. 2022 ಸೆಕೆಂಡ್ ರೌಂಡ್ ಕಟ್ ಆಫ್ ನೋಡಿ 4,856 ಆಗಿತ್ತು. ಯಾಕೆಂದರೆ ಇಲ್ಲಿ ಫಸ್ಟ್ ರೌಂಡಲ್ಲಿ 2,995 ಇರುತ್ತೆ, ಬಟ್ ತುಂಬ ಜನ ಮೆರಿಟೋರಿಯಸ್ ಸ್ಟೂಡೆಂಟ್ಸು ಹೊರಗಡೆ ಬೇರೆ ಕಾಲೇಜಸ್ಸು ಆಲ್ ಇಂಡಿಯಾ ಕೋಟದಲ್ಲಿ ಹೊರಟೋಗ್ತಾರೆ, ವೆದರ್ ಇಟ್ ಮೇ ಬಿ ಜಿಪ್ಮಾರ್ ಆರ್ ಇಟ್ ಮೇ ಬಿ ಏಮ್ಸ್, ಬೇರೆ ಬೇರೆ ಏಮ್ಸ್ಗೆ ಹೊರಟೋಗಿರ್ತಾರೆ. ಹಾಗಾಗಿ BMCಯಲ್ಲಿ ಸೆಕೆಂಡ್ ರೌಂಡ್ ಯೂಶಲಿ ಕಟ್ ಆಫು ಡ್ರಾಪ್ ಆಗೋ ಎಲ್ಲ ಸಾಧ್ಯತೆಗಳು ಇರುತ್ತೆ. ಸೆಕೆಂಡ್ ಟಾಪ್ ಮೋಸ್ಟ್ ಮೆಡಿಕಲ್ ಕಾಲೇಜ್ ಇನ್ ಕರ್ನಾಟಕ ಈಸ್ ಮೈಸೂರು ಮೆಡಿಕಲ್ ಕಾಲೇಜ್, ವಿಚ್ ಇಸ್ 100 ಇಯರ್ಸ್ ಓಲ್ಡ್. 1924 ಸ್ಟಾರ್ಟ್ ಆಗಿರೋಂಥ ಮೈಸೂರು ಮೆಡಿಕಲ್ ಕಾಲೇಜ್ ಲಾಸ್ಟ್ ಇಯರ್ ಕಟ್ ಆಫ್ ನೋಡಿ 6,809 ಇತ್ತು, ಬಟ್ ಅದರ ಹಿಂದಿನ ವರ್ಷ 10,413 ಇತ್ತು. ಸೊ ಈ ವರ್ಷವೂ ನೀವು 6,500-7,000 ಒಳಗಡೆ ಬಂದರೆ ಎಕ್ಸ್ಪೆಕ್ಟ್ ಮಾಡ್ಬೋದು MMCಯಲ್ಲಿ ಸಿಗುತ್ತೆ ಅಂತ, 3-3.5 ಒಳಗಡೆ ಬಂದರೆ ನೀವು BMCಯಲ್ಲಿ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಐ ಆಮ್ ಟಾಕಿಂಗ್ ಅಬೌಟ್ ಓನ್ಲಿ ಜನರಲ್ ಮೆರಿಟ್ ಕ್ಯಾಟಗರಿ. ಸೊ ನಿಮ್ಮ ಕ್ಯಾಟಗರಿ ಇದು ನೀವು ಕಟ್ ಆಫು KA ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೊಳ್ಳಿ, ಲಾಸ್ಟ್ ಇಯರ್ ಏನಿತ್ತು ಅಂತ ದಯವಿಟ್ಟು ನೀವೇ ನೋಡಿ, ಬಿಕಾಸ್ ಎಲ್ಲ ಕ್ಯಾಟಗರಿ ಡಿಸ್ಕಸ್ ಮಾಡೋದು ಕಷ್ಟ ಆಗುತ್ತೆ ಒಂದೇ ವಿಡಿಯೋದಲ್ಲಿ. ಹಾಗಾಗಿ GM ಮಾತ್ರ ಕೊಟ್ಟಿದ್ದೀನಿ. ಯಾಕೆ GM ಮಾತ್ರ ಕೊಟ್ಟಿದ್ದೀನಿ, ಅಟ್ಲೀಸ್ಟ್ ನಿಮಗೆ ಪ್ರಯಾರಿಟಿ ಲಿಸ್ಟ್ ಅರೇಂಜ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಎಂಟ್ರಿ ಟೈಮಲ್ಲಿ ಯಾವ ಟಾಪ್ ಪ್ರಯಾರಿಟಿ ಕೊಡಬೋದು, ಯಾವುದು ಮೀಡಿಯಂ ಕೊಡಬೇಕು, ಯಾವುದು ಬಾಟಮಲ್ಲಿ ಹಾಕೋಬೇಕು ಅನ್ನೋದಾದರೂ ಗೊತ್ತಾಗುತ್ತೆ ನಿಮಗೆ. ಹಾಗಾಗಿ ಇದು ಗೌರ್ಮೆಂಟ್ ಕಾಲೇಜಸ್ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ, ನಿಮ್ಮದು ಒಂದು ಪ್ರಯಾರಿಟಿ ಲಿಸ್ಟ್ ಅರೇಂಜ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗಲಿ ಅಂತ. ಯಾವುದೇ ಕ್ಯಾಟಗರಿ ಇರಲಿ, ಸೊ ನಿಮ್ಮದು ಇದೇ ಸೀರಿಯಲ್ ನಂಬರ್ ಇದೆಯಲ್ಲ, ಇದನ್ನೇ ನೀವು ಪ್ರಯಾರಿಟಿ ಅಂದ್ಕೋಬೋದು. ಪ್ರಯಾರಿಟಿ ನಂಬರ್ 1, ಪ್ರಯಾರಿಟಿ 2, ಪ್ರಯಾರಿಟಿ 3, ಪ್ರಯಾರಿಟಿ 4 ಅಂತ ಇದೇ ಥರ ಹಾಕ್ಕೊಂಡು ಹೋಗ್ಬೋದು ನಿಮ್ಗೆ ಇಷ್ಟ ಇದ್ದರೆ. ನೆಕ್ಸ್ಟು ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಮೊದಲು ಬೋರಿಂಗ್ ಆನ್ ಲೇಡಿ ಕರ್ಜನ್ ಅಂತಿದ್ರು, ಶಿವಾಜಿನಗರಲ್ಲಿದೆ. ಇದರದ್ದು ಲಾಸ್ಟ್ ಇಯರ್ ಕಟ್ ಆಫು 7,961, ಬಟ್ ಅದಕ್ಕಿಂತ ಹಿಂದಿನ ವರ್ಷ 12,915 ಇತ್ತು. ಜಸ್ಟ್ ಕಂಪೇರ್ ದ ಕಟ್ ಆಫ್ ಆಫ್ MMC ಆ್ಯಂಡ್ ಅಟಲ್ ಬಿಹಾರಿ ವಾಜಪೇಯಿ, ನಾಟ್ ಈವನ್ 1,000. ಸೊ ಯಾಕೆ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಅಂದರೆ ಬೆಂಗಳೂರಲ್ಲಿದೆ, ಇಲ್ಲಿ ಹುಡುಗರ ಸ್ಟ್ರೆಂತ್ ಜಾಸ್ತಿ ಇದೆ, ಆಮೇಲೆ ಜನಗಳ ನಂಬಿಕೆ ಇದೆ, ಇದು ಹಳೆಯ ಹಾಸ್ಪಿಟಲ್ ಇದೆ ಬೋರಿಂಗ್ ಅಲ್ಲಿ ಲೇಡಿ ಕರ್ಸನ್ನು. ಹಾಗಾಗಿ ತುಂಬ ಜನ ಆಪ್ಷನ್ ಎಂಟ್ರಿ ಮಾಡ್ತಿದ್ದಾರೆ. ಬೆಂಗಳೂರಲ್ಲಿ BMC ಸಿಗಲಿಲ್ಲ ಅಂದರೆ ನೆಕ್ಸ್ಟ್ MMCಗೆ ಹೋಗೋ ಬದಲು ಅಟಲ್ ಬಿಹಾರಿ ವಾಜಪೇಯಿ ಕೊಟ್ಬಿಡ್ತಾ ಇದ್ದಾರೆ ಎಲ್ಲರೂ. ಹಾಗಾಗಿ ಅಟಲ್ ಬಿಹಾರಿ ವಾಜಪೇಯಿದು ಎವ್ರಿ ಇಯರ್ ಕಟ್ ಆಫು ಇನ್ಕ್ರೀಸ್ ಆಗ್ತಾ ಇದೆ. ನೆಕ್ಸ್ಟ್ ಕಿಮ್ಸ್ ಹುಬ್ಳಿಯಲ್ಲಿ ಲಾಸ್ಟ್ ಇಯರ್ 11,713 ಇತ್ತು, ಬಟ್ ಅದಕ್ಕಿಂತ ಹಿಂದಿನ ವರ್ಷ 14,255 ಇತ್ತು. ಸೊ ರಿಸಲ್ಟ್ ಬರುತ್ತೆ ನಿಮ್ಮದು, ನೀಟ್ ರಿಸಲ್ಟು ನೆಕ್ಸ್ಟ್ ಮಂತು, ಆಗ ರ್ಯಾಂಕ್ ಅನೌನ್ಸ್ ಆಗುತ್ತೆ. ಸೊ ರ್ಯಾಂಕ್ ಪ್ರಕಾರ ನೀವು ಅನಲೈಸ್ ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತೆ, ಯಾಕಂದರೆ ಮಾರ್ಕ್ಸ್ ಯಾವಾಗಲೂ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ, ಮಾರ್ಕ್ಸು ಆಲ್ಮೋಸ್ಟ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅಷ್ಟೇ. ನಿಮಗೊಂದು ಕ್ಲಿಯರ್ ಪಿಕ್ಚರ್ ಕೊಡೋದಕ್ಕೆ ರ್ಯಾಂಕ್ ಅನುಕೂಲ ಆಗುತ್ತೆ, ಮಾರ್ಕ್ಸ್ ಅಲ್ಲ. ESI ಬೆಂಗಳೂರಲ್ಲಿ ಲಾಸ್ಟ್ ಇಯರು 12,699 ಇತ್ತು, ಬಟ್ ಅದಕ್ಕಿಂತ ಹಿಂದಿನ ವರ್ಷ 15,699 ಇತ್ತು. ವಿಮ್ಸ್ ಬಳ್ಳಾರಿ 18,465 ಇತ್ತು, ಅದಕ್ಕಿಂತ ಹಿಂದಿನ ವರ್ಷ ನೋಡಿ 22,218 ಇತ್ತು.
ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 18,189, ಅದಕ್ಕಿಂತ ಹಿಂದಿನ ವರ್ಷ 22,000. ಬೆಲ್ಗಾಮ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಸು 17,978 ಲಾಸ್ಟ್ ಇಯರು, ಅದು ಹಿಂದಿನ ವರ್ಷ 25,241. ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 22,409, ಅದಕ್ಕಿಂತ ಹಿಂದಿನ ವರ್ಷ 26,977. ಎಲ್ಲ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ಸಲ್ಲಿ ನೋಡಿ ಕಟ್ ಆಫ್ ಎಲ್ಲ ಇನ್ಕ್ರೀಸ್ ಆಗಿದೆ, ಯಾಕೆಂದರೆ ಜನಗಳಿಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಮೇಲೆ ನಂಬಿಕೆ ಜಾಸ್ತಿ ಆಗ್ತಾ ಇದೆ, ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಹಿಮ್ಸ್ ಅಂತಾರೆ, 21,953, ಬಟ್ ಅದಕ್ಕಿಂತ ಹಿಂದಿನ ವರ್ಷ 27,238. ಗುಲ್ಬರ್ಗಾದಲ್ಲಿರೋ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ 21,687 ಇತ್ತು, ಬಟ್ ಅದಕ್ಕಿಂತ ಹಿಂದಿನ ವರ್ಷ 29,625. ಗುಲ್ಬರ್ಗ ಆದಮೇಲೆ ಗದಗ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 31,413 ಇತ್ತು, ಅದಕ್ಕಿಂತ ಹಿಂದಿನ ವರ್ಷ 37,249. ಚಾಮರಾಜನಗರದಲ್ಲಿರೋ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ 33,229, ಬಟ್ ಅದಕ್ಕಿಂತ ಹಿಂದಿನ ವರ್ಷ ಆಲ್ಮೋಸ್ಟ್ 40,000 ಟಚ್ ಆಗಿತ್ತು. ರಾಯಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 35,143 ಇತ್ತು, ಬಟ್ ಅದಕ್ಕಿಂತ ಹಿಂದಿನ ವರ್ಷ 42,898 ಸೀಟ್ ಸಿಕ್ಕಿತ್ತು. ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 39,421 ಕೇಸ್ ಸ್ಟಾಪ್ ಆಗಿತ್ತು, ಬಟ್ ಅದಕ್ಕಿಂತ ಹಿಂದಿನ ವರ್ಷ 44,992 ಹೋಗಿತ್ತು. ಬೀದರಲ್ಲಿರೋ ಗೌರ್ಮೆಂಟ್ ಮೆಡಿಕಲ್ ಕಾಲೇಜು 36,985 ನಿಂತಿತ್ತು ಲಾಸ್ಟ್ ಇಯರ್ ಫಸ್ಟ್ ರೌಂಡಲ್ಲಿ, ಅದಕ್ಕಿಂತ ಹಿಂದಿನ ವರ್ಷ 45,749 ಹೋಗಿತ್ತು. ESI ಗುಲ್ಬರ್ಗಾದಲ್ಲಿ 32,751 ಸೀಟ್ ಸಿಕ್ಕಿತ್ತು ಲಾಸ್ಟ್ ಇಯರು, ಬಟ್ ಅದಕ್ಕಿಂತ ಹಿಂದಿನ ವರ್ಷ 47,985 ಹೋಗಿತ್ತು. ಕೊಪ್ಪಳದಲ್ಲಿರೋ ಗೌರ್ಮೆಂಟ್ ಮೆಡಿಕಲ್ ಕಾಲೇಜು 40,002 ಹೋಗಿತ್ತು ಫಸ್ಟ್ ರೌಂಡಲ್ಲಿ ಲಾಸ್ಟ್ ಇಯರು, ಅದಕ್ಕಿಂತ ಹಿಂದಿನ ವರ್ಷ 49,000 ಹೋಗಿತ್ತು. ಕಾರವಾರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 44,457, ಬಟ್ ಅದಕ್ಕಿಂತ ಹಿಂದಿನ ವರ್ಷ 51,145. ಇನ್ನೆಲ್ಲ ಹೊಸದಾಗಿ ರೀಸೆಂಟಾಗಿ ಸ್ಟಾರ್ಟ್ ಆಗಿರೋ ಮೆಡಿಕಲ್ ಕಾಲೇಜಸ್, ಚಿಕ್ಕಬಳ್ಳಾಪುರ ಇಲ್ಲಿ ಇಂಟೇಕ್ 100 ಮಾತ್ರ ಇಟ್ಕೊಂಡಿದ್ದಾರೆ, ಇನ್ನೊಂದು 50 ಸೀಟ್ ಜಾಸ್ತಿ ಆಗಿದ್ದರೆ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗ್ತಿತ್ತು. ಚಿಕ್ಕಬಳ್ಳಾಪುರದಲ್ಲಿ 45,731 ಇತ್ತು, ಅದಕ್ಕಿಂತ ಹಿಂದಿನ ವರ್ಷ 51,742 ಹೋಗಿತ್ತು. ಚಿಕ್ಕಮಗಳೂರಲ್ಲಿ 49,397, ಬಟ್ ಅದಕ್ಕಿಂತ ಹಿಂದಿನ ವರ್ಷ 58,348 ಹೋಗಿತ್ತು. ಹಾವೇರಿಯಲ್ಲಿ 54,357 ಸೀಟ್ ಸಿಕ್ಕಿತ್ತು, ಅದಕ್ಕಿಂತ ಹಿಂದಿನ ವರ್ಷ 62,041 ಹೋಗಿತ್ತು. ಯಾದಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 51,344 ಇತ್ತು ಲಾಸ್ಟ್ ಇಯರ್ ಫಸ್ಟ್ ರೌಂಡು, ಅದಕ್ಕಿಂತ ಹಿಂದಿನ ವರ್ಷ 65,080 ಇತ್ತು. ಹಿಂದಿನ ವರ್ಷ ಸ್ಟಾರ್ಟ್ ಆಗಿದ್ದು ಚಿತ್ರದುರ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 58,848 ನಿಂತಿತ್ತು. ಇದನ್ನು ನೋಡಿದ್ರೆ ನಿಮ್ಗೆ ಏನಿಸುತ್ತೆ, ಲಾಸ್ಟ್ ಇಯರ್ ಫಸ್ಟ್ ರೌಂಡು 58,848 ಗೌರ್ಮೆಂಟ್ ಮೆಡಿಕಲ್ ಸೀಟ್ಸ್ ಅಲಾಟ್ ಆಗಿದೆ. ಯಾವುದೋ ಒಬ್ಬ ಸ್ಟೂಡೆಂಟ್ಗೆ 58,848 ಬಂದಿತ್ತು, ಅವ್ರಿಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿತ್ತು ಲಾಸ್ಟು ಚಿತ್ರದುರ್ಗದಲ್ಲಿ. ಬಟ್ ಅದಕ್ಕಿಂತ ಹಿಂದಿನ ವರ್ಷ ನೋಡಿ ಯಾದಗಿರಿಯಲ್ಲಿ ಸೆಕೆಂಡ್ ರೌಂಡಲ್ಲಿ 65,080 ಸಿಕ್ಕಿತ್ತು. ಸೊ ಇವೆರಡನ್ನು ನೋಡಿದ್ರೆ ನೀವು ಒಂದು ಕನ್ಕ್ಲೂಷನ್ಗೆ ಬರಬಹುದು, ನಿಮ್ಮ ರ್ಯಾಂಕ್ ಎಷ್ಟು ಬಂದರೆ ನಿಮಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಸಿಗಬಹುದು ಅಂತ. ನಿಮ್ಮ ರ್ಯಾಂಕ್ ಏನಾದರೂ 50K ಬಂದರೆ ನಿಮಗೂ ತಾನು ಚೆನ್ನಾಗಿ ಗೊತ್ತು, 100% ನಿಮಗೆ ಯಾವುದೋ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಸಿಗುತ್ತೆ, 60,000 ಫೀಸ್ ಇರುತ್ತೆ. ಆಮೇಲೆ ರೆಪ್ಯುಟೇಷನ್ ಇರುತ್ತೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಓದಿರುವಂಥ ಡಾಕ್ಟರ್ ಅಂತ. 55,000 ಬಂತು ಅಂದರೆ ಸ್ವಲ್ಪ ರಿಸ್ಕು, ಬಾಟಮ್ ಲೋ ಕಟ್ ಆಫ್ ಕಾಲೇಜಸ್ ಎಲ್ಲೆಲ್ಲಾದರೂ ಸಿಗೋ ಚಾನ್ಸಸ್ ಇರುತ್ತೆ. 60,000 ಬಂತು ಅಂದ್ಕೊಳ್ಳಿ, ನಿಮ್ಮ ರ್ಯಾಂಕು ನೀವೇ ಅಂದ್ಕೋಬಹುದು, ಸ್ವಲ್ಪ ಕಷ್ಟ ಇದೆ, ಜಸ್ಟ್ ಸಿಕ್ಕರೂ ಸಿಗ್ಬೋದು ಇಲ್ಲ ಪ್ರೈವೇಟ್ ಕಾಲೇಜ್ಗೆ ಡ್ರಾಪ್ ಆದರೂ ಆಗಬಹುದು ಅಂತ. 65,000-70,000 ಎಲ್ಲ ಬಂದರೆ ನಿಮಗೆ ಪ್ರೈವೇಟ್ ಕಾಲೇಜಲ್ಲಿ ಗ್ಯಾರಂಟಿ ಸಿಗೋದು ಅಂತ ನಿಮಗೆ ಅನಿಸುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ ಯಾವ್ಯಾವ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇದೆ ಅಂತ, ಇನ್ನೊಂದು ಸರಿ ನೋಡೋಣ ಗೌರ್ಮೆಂಟ್ ಸೀಟ್ಸ್ ಎಷ್ಟಿದೆ ಅಂತ. ಆ ವಿಡಿಯೋ ನೋಡಿಲ್ಲ ಅಂದವ್ರಿಗೆ ಮಾತ್ರ ಇದು. ಸೊ ಗೌರ್ಮೆಂಟ್ ಕಾಲೇಜಸ್ 24 ಗೌರ್ಮೆಂಟ್ ಕಾಲೇಜಸ್ 24 20-23 ಸ್ಟಾರ್ಟ್ ಆಗಿರೋದು. ಚಿತ್ರದುರ್ಗದಲ್ಲಿ 150 ಸೀಟ್ ಇದೆ, ವಿಜಯನಗರ ಬೆಳ್ಳಾರಿಯಲ್ಲಿ 200 ಇದೆ, BMCಯಲ್ಲಿ 250 ಇತ್ತು. ಟೋಟಲ್ ಕರ್ನಾಟಕದಲ್ಲಿರೋ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿರೋ ಸೀಟ್ಸು 3,750. ಇಸ್ ನಾಟ್ ಎ ಬಿಗ್ ನಂಬರ್. 3,750 15% ಆಲ್ ಇಂಡಿಯಾ ಅಲಾಟ್ ಆಗುತ್ತೆ. ಹಾಗಾಗಿ ಕರ್ನಾಟಕದ ಹುಡುಗರಿಗೆ ಥ್ರೂ KE ಅಲಾಟ್ ಆಗೋದು 3,187 ಅಥವಾ 3,188. ಈ 3,187 ಸೀಟಲ್ಲಿ ಡಿಫ್ರೆಂಟ್ ಎಲ್ಲ ಕ್ಯಾಟಗರೀಸ್ಗೂ ಅಲಾಟ್ ಆಗಬೇಕಾಗತ್ತೆ. 1A, 1B, 2A, 2B, 3A, 3B, ಹೈದರಾಬಾದ್ ಕರ್ನಾಟಕ ಜನರಲ್ ಮೆರಿಟು ಅಂತೆಲ್ಲ. ಸೊ ಜನರಲ್ ಮೆರಿಟಲ್ಲಿರೋ ಸೀಟ್ಸು ಎಷ್ಟು ಇರೋದೆ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಜನರಲ್ ಮೆರಿಟಲ್ಲಿರೋದ್ರು ಬರೀ ಜನರಲ್ ಮೆರಿಟ್ಗೆ ಅಲಾಟ್ ಆಗುತ್ತೆ ಅಂತ ಅಲ್ಲ. ಫಾರ್ ಎಕ್ಸಾಂಪಲ್, 1A ಕ್ಯಾಟಗರಿ ಒಳ್ಳೆ ರ್ಯಾಂಕ್ ಬಂದಿತ್ತು ಅಂದ್ಕೊಳ್ಳಿ, 1,000-2,000 ಫಸ್ಟ್ ಅವನಿಗೆ ಅಲಾಟ್ ಆಗೋದು GM ಕ್ಯಾಟಗರಿಲಿ, ನಾಟ್ ಇನ್ 1A. 3A ಕ್ಯಾಟಗರಿ ಒಬ್ಬ ಸ್ಟೂಡೆಂಟ್ಗೆ ಒಳ್ಳೆ ರ್ಯಾಂಕ್ ಬಂದಿತ್ತು ಅಂದ್ಕೊಳ್ಳಿ, ಒಂದು 15,000 ರ್ಯಾಂಕ್ ಬಂದಿತ್ತು ಅಂದ್ಕೊಳ್ಳಿ, ಅವನಿಗೆ ಸೀಟ್ ಅಲಾಟ್ ಆಗೋದು ಫಸ್ಟ್ GMಅಲ್ಲಿ, ಆಮೇಲೆ 3A ಬರ್ತಾರೆ. GMಅಲ್ಲಿರೋದೆಲ್ಲ ಖಾಲಿ ಆಗುತ್ತೆ ಟಾಪ್ ಮೋಸ್ಟ್ ಹುಡುಗರಿಗೆ, ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಕ್ಲೈಮ್ಡ್ ಕ್ಯಾಟಗರಿ. ಅವನಿಗೆ ಎಸ್ ರೂರಲ್ ಇರ್ಬೋದು, ST ಜನರಲ್ ಇರ್ಬೋದು, ಫಸ್ಟು ಅವ್ರದ್ದು ಏನಾದರೂ ಒಳ್ಳೆ ರ್ಯಾಂಕ್ ಇದ್ದರೆ, ಜನರಲ್ ಮೆರಿಟಲ್ಲಿ ಸೀಟ್ ಇದ್ದರೆ ಫಸ್ಟು ಜನರಲ್ ಮೆರಿಟಲ್ಲಿ ಸೀಟು ಅಲಾಟ್ ಆಗ್ಬಿಡುತ್ತೆ.
ಒಂದು ಬುಟ್ಟಿ ಇದೆ ಅಂದ್ಕೊಳ್ಳಿ, ಎಲ್ಲ ಈ ಬುಟ್ಟಿಗೆ ಕೈ ಹಾಕ್ತಾರೆ, ಜನರಲ್ ಮೆರಿಟ್ ಬುಟ್ಟಿಗೆ. ಒಳ್ಳೆ ರ್ಯಾಂಕ್ ಬಂದಿತ್ತು ಅಂದರೆ ಎಲ್ಲ ಜನರಲ್ ಮೆರಿಟ್ ಬುಟ್ಟಿಗೆ ಕೈ ಹಾಕ್ತಾರೆ. ಜನರಲ್ ಮೆರಿಟಲ್ಲಿ ಖಾಲಿ ಆದ ಮೇಲೆ ಅವರವರ ಕ್ಯಾಟಗರಿಯಲ್ಲಿರೋ ಸೀಟ್ಸು ಅಲಾಟ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಸೀಟ್ಸ್ ಇರೋದು 3,750, ಅದರಲ್ಲಿ 3,187 ಮಾತ್ರ ಗೌರ್ಮೆಂಟ್ ನಮ್ಮ ಕರ್ನಾಟಕದ ಸರ್ಕಾರ KEA ಮೂಲಕ ಅಲಾಟ್ ಮಾಡುತ್ತೆ. ಇನ್ನು 562 ಸೀಟು ಆಲ್ ಇಂಡಿಯಾ ಕೌನ್ಸಿಲಿಂಗಿಂದ ಅಲಾಟ್ ಆಗುತ್ತೆ. ಆಲ್ ಇಂಡಿಯಾ ಕೋಟದಲ್ಲಿ ಕರ್ನಾಟಕದ ಹುಡುಗರು ಕಾಂಪೀಟ್ ಮಾಡ್ಬೋದು, ಬೇರೆ ಸ್ಟೇಟ್ ಹುಡುಗರು ಕಾಂಪೀಟ್ ಮಾಡ್ಬೋದು. ಯಾಕೆ ಬೇರೆ ಸ್ಟೇಟ್ ಹುಡುಗರಿಗೆ ಜಾಸ್ತಿ ಸೀಟ್ ಸಿಗುತ್ತೆ ಅಂದರೆ ಅವರೆಲ್ಲ ಹೈ ಕಟ್ ಆಫ್ ಸ್ಟೇಟ್ಸು, ನಮ್ಮ ಕರ್ನಾಟಕ ಇರೋದು ಲೋ ಕಟ್ ಆಫ್ ಸ್ಟೇಟ್ಸು, ತುಂಬ ಕಡಿಮೆ ಮಾರ್ಕ್ಸ್ ಬರುತ್ತೆ ನಮ್ಮಲ್ಲಿ, ಬರುತ್ತೆ ಎಲ್ಲ ತೆಗೀತಾರೆ ಮಾರ್ಕ್ಸು. ಹಾಗಾಗಿ ನಮ್ಮಲ್ಲಿ ಈ 562 ಸೀಟಲ್ಲಿ ಮೆಜಾರಿಟಿ ಆಫ್ ದ ಸೀಟ್ಸು ಎಲ್ಲ ಹೋಗೋದು ಔಟ್ ಆಫ್ ಸ್ಟೇಟ್ ಹುಡುಗರಿಗೆ. ಹಾಗಾಗಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ನಿಮಗೇನು ಗೌರ್ಮೆಂಟ್ ಕಾಲೇಜ್ ಸಿಕ್ಕರೆ ದಯವಿಟ್ಟು ಆರಾಮಾಗಿ ಆಪ್ಷನ್ ಎಂಟ್ರಿಯಲ್ಲಿ ಮಾಡ್ಕೊಳ್ಳಿ. ಸೊ ಇದು 24 ಗೌರ್ಮೆಂಟ್ ಕಾಲೇಜ್ ಬಗ್ಗೆ. ಇಲ್ಲಿ ನೋಡಿ 250 ಮಾತ್ರ ಇದೆ ಬೆಂಗಳೂರು ಮೆಡಿಕಲ್ ಕಾಲೇಜು. ಅದೇ ಮೈಸೂರು ಮೆಡಿಕಲ್ ಕಾಲೇಜಲ್ಲೂ 250 ಮಾಡ್ಕೋಬೋದಿತ್ತು, ಬಟ್ 150 ಮಾತ್ರ ಇದೆ. 1924 ಸ್ಟಾರ್ಟ್ ಆಗಿರೋದು. ಸರ್ಕಾರ ಈ ನಿಟ್ಟಿನಲ್ಲಿ ಸ್ವಲ್ಪ ಪ್ರಯತ್ನ ಪಟ್ಟರೆ 250 ಮಾಡಿಕೊಂಡ್ರೆ ಒಂದಷ್ಟು ಗೌರ್ಮೆಂಟ್ ಸೀಟ್ಸ್ ಜಾಸ್ತಿ ಆಗುತ್ತೆ. ಇನ್ನೂ PT ಏನಂದರೆ ಚಿಕ್ಕಬಳ್ಳಾಪುರದಲ್ಲಿ 100 ಸೀಟ್ ಇದೆ. 150 ಹೋಗಬೇಕು, ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡ್ಕೋಬೇಕು, ಫ್ಯಾಕಲ್ಟಿ ರೆಕ್ರೂಟ್ ಮಾಡ್ಕೋಬೇಕು. ನೆಕ್ಸ್ಟು ಅಪ್ಲೈ ಮಾಡಿಕೊಂಡ್ರೆ ನೀಟಾಗಿ NMC ಕೊಟ್ಟರು ಕೊಡಬಹುದು. ಸೊ ಇದರಿಂದ ಬಡ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗುತ್ತೆ. ಅದೇ ಪ್ರೈವೇಟಲ್ಲಿ ಕೊಟ್ಟಾಗ ಪ್ರೈವೇಟ್ ಕೋಟಾ, NRI ಕೋಟಾ, ಆ ಕೋಟಾ ಈ ಕೋಟಾ ಅಂತ ಎಲ್ಲ ಸೀಟ್ಸ್ ಹೊಟ್ಟೋಗುತ್ತೆ, ನಂಬರ್ ಮಾತ್ರ ನೋಡೋದಕ್ಕೆ ಕಾಣುತ್ತೆ. More than 10,000 ಸೀಟ್ಸ್ ಇದೆ ಕರ್ನಾಟಕದಲ್ಲಿ ಅಂತ ಎಲ್ಲ ವೆಬ್ಸೈಟಲ್ಲಿ ಎಲ್ಲ ಡಾಕ್ಯುಮೆಂಟಲ್ಲಿ ತೋರಿಸ್ತಾರೆ. ಅಲ್ಲಿ ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಹೊಟ್ಟೋಗಿರುತ್ತೆ, ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಹೊಟ್ಟೋಗಿರುತ್ತೆ. ಎಷ್ಟೊಂದು ಸೀಟ್ಸು ಮೆರಿಟೋರಿಯಸ್ ಪೋರ್ ಸ್ಟೂಡೆಂಟ್ಸ್ ಅಫೋರ್ಡ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಗೌರ್ಮೆಂಟ್ ಕಾಲೇಜಸ್ಸು ಓಪನ್ ಆದರೆ ತುಂಬ ಒಳ್ಳೆಯದು, ಬಟ್ ಗೌರ್ಮೆಂಟ್ ಕಾಲೇಜಸ್ಸು ಓಪನ್ ಮಾಡೋದಕ್ಕೆ ನಮ್ಮ ಜನಪ್ರತಿನಿಧಿಗಳು ಏನೂ ಪ್ರಯತ್ನ ಪಡೋದಿಲ್ಲ. ಆರಾಮಾಗಿ ಅವ್ರ ಪಾಡ್ಗೆ ಅವ್ರು ರಾಜಕೀಯ ಮಾಡ್ಕೊಂಡಿರ್ತಾರೆ. ಬಟ್ ಬೇರೆ ಸ್ಟೇಟ್ಸಲ್ಲಿ ಎವ್ರಿ ಇಯರ್ 4, 5, 10, 12 ಕಾಲೇಜವರೆಗೂ ಓಪನ್ ಆಗ್ತಾಯಿರುತ್ತೆ. ನಮ್ಮ ಕರ್ನಾಟಕದಲ್ಲಿ ಇರೋದು 24 ಕಾಲೇಜ್ ಮಾತ್ರ. ಎಷ್ಟೊಂದು ಜಿಲ್ಲೆಗಳಲ್ಲಿ ಇನ್ನೂ ಮೆಡಿಕಲ್ ಕಾಲೇಜ್ ಇಲ್ಲ. ಆ ಜಿಲ್ಲೆಗಳಿಗೆ ಒಂದೊಂದು ಮೆಡಿಕಲ್ ಕಾಲೇಜ್ ಕೊಡ್ತಾ ಹೋದರೆ ಅಟ್ಲೀಸ್ಟ್ ಸ್ವಲ್ಪ ಕಟ್ ಆಫು ಡ್ರಾಪ್ ಆಗೋ ಚಾನ್ಸಸ್ ಇದೆ. ಇನ್ನೂ ಡಿಸಡ್ವಾಂಟೇಜ್ ಏನು ನಿಮ್ಮ ಈ ವರ್ಷದ ವಿದ್ಯಾರ್ಥಿಗಳು ಮತ್ತು ಲಾಸ್ಟ್ ಇಯರ್ ಅಂದರೆ GR ಮೆಡಿಕಲ್ ಕಾಲೇಜ್ ಅಂತಿತ್ತು, ಅದು ಕ್ಲೋಸ್ ಆಯಿತು. ಅದಿದ್ದರೆ ಅದರಿಂದ 150 ಸೀಟ್ ಎಕ್ಸ್ಟ್ರಾ ಆದರೂ ಆ್ಯಡ್ ಆಗ್ತಿತ್ತು. ಇನ್ಯಾವುದು ಪ್ರೈವೇಟ್ ಕಾಲೇಜ್ ಬರೋ ಸೂಚನೆ ಇಲ್ಲ. ಒಂದೇ ಒಂದು ಕಾಲೇಜು ನೆಲಮಂಗಲದ ಹತ್ರ ಬರುತ್ತೆ, ಅದು ಪ್ರೈವೇಟ್ ಯೂನಿವರ್ಸಿಟಿ. ಸೊ ನಾರ್ಮಲ್ ಗೌರ್ಮೆಂಟ್ ಕೋಟಾ ಸೀಟ್ಸ್ ಮಾತ್ರ ಗೌರ್ಮೆಂಟ್ ಫೀಸ್ ಇರುತ್ತೆ. ಪ್ರೈವೇಟ್ ಕೋಟದಲ್ಲಿ ಅಲ್ಲೂ 18-20 ಲಕ್ಷ ಫೀಸ್ ಇಟ್ಕೊಳ್ಳೋ ಚಾನ್ಸಸ್ ಎಲ್ಲ ಇದೆ. ಇನ್ನು ಬೇರೆ ಯಾವುದಾದ್ರು ಮೆಡಿಕಲ್ ಕಾಲೇಜ್ ಬಂದರೆ ಅಪ್ಡೇಟ್ ಮಾಡ್ತೀನಿ. ಸದ್ಯಕ್ಕೆ NMC ವೆಬ್ಸೈಟಲ್ಲಿ ಯಾವುದೋ ಹೊಸ ಕಾಲೇಜ್ ಬಂದಿದೆ ಅಂತ ಇನ್ನೂ ಏನು ಅಪ್ಡೇಟ್ ಮಾಡಿಲ್ಲ. ಬಂದ ತಕ್ಷಣ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಆಲ್ಸೋ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.